ನಮ್ ಜೊತೆ ಶೈನ್ ಈ ಸತಿ ರೈಡ್ ಮಾಡ್ತಾ ಇದಾರೆ. ರಶ್ಮಿ ರಕ್ತದಲ್ಲಿ ಬರ್ತಿರೋದು ಅದು ಅನ್ಸುತ್ತೆ. ಅಲ್ಲೊಂದು ಪಾಯಿಂಟ್ ಅಲ್ಲಿ ಮಾತ್ರ ಓಪನ್ ಇದೆ, ಅಲ್ಲಿಂದ ಸನ್ಲೈಟ್ ಕಾಣ್ತಾ ಇದೆ. ಸಗಲಾಗಿದೆ ಬ್ರೋ, ಡ್ರಗ್ಸ್ ತಗೋತಾ ಇದ್ದಾರೆ. ಡ್ರಗ್ಸ್ ಡ್ರಗ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಎಸ್ ವಿ ಗೌಡ ವ್ಲಾಗ್ಸ್. ತುಂಬಾ ದಿನಗಳ ನಂತರ ವಿ ಆರ್ ಗೋಯಿಂಗ್ ಸಂಡೇ ರೈಡ್. ಬನ್ನಿ, ಎಲ್ಲಿ ಏನೇನು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ನಾವಿವತ್ತು ಫಸ್ಟು ಸನ್ರೈಸ್ ಪಾಯಿಂಟ್ ಅಂತ ಇಟ್ಕೊಂಡಿದ್ದೀವಿ, ಓ ಸನ್ರೈಸ್ ನೋಡೋಣ ಅಂತ. ಅದು ಗುಡಿ ಬಂಡೆ ಫೋರ್ಟ್ ಅಂತ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು ಮುಗಿಸ್ಕೊಂಡು ಲೇಪಾಕ್ಷಿ ಕವರ್ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ, ಆಲ್ರೆಡಿ ಟೈಮು 4:00 ಆಗಿದೆ. ಬನ್ನಿ, ನಿಮಗೆ ಫ್ರೆಂಡ್ಸ್ ಇನ್ನು ಹೆಬ್ಬಾಳ್ದ ಹತ್ರ ಸಿಗಬೇಕು, ಅಲ್ಲಿಂದ ಎಲ್ಲರೂ ಜಾಯ್ನ್ ಆಗಿ ಓಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ವಿ ಆರ್ ನಿಯರ್ ಹೆಬ್ಬಾಳ, ಯಲಹಂಕ ಹೋಗೋ ಸೈಡಲ್ಲಿ ಇದ್ದೀವಿ. ದಿಸ್ ಇಸ್ ಎಷ್ಟೋ ಜನದ ಮೀಟಪ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಟೀ ಆಗ್ತಾ ಇದ್ದಾರೆ, ಹುಡುಗರು ಟೀ ಕುಡಿತಾ ಇದ್ದಾರೆ. ಬನ್ನಿ, ಇನ್ನು ಹುಡುಗರುಗಳು ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡೋಣ. 1, 2, 3, 4, 5, 6, 7 ಗಾಡಿ ಇದೆ. 7 ಗಾಡಿ ಮುಂದೆ ಪಾಸ್ ಆಗಿದೆ. ಸೊ ಇಲ್ಲಿಂದ ಬಿಟ್ಟಿದ್ದೀವಿ, ಬನ್ನಿ ಹೋಗೋಣ. ಹೊರಟಿದ್ದೀವಿ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1:17 1 hour 17 minutes ತೋರಿಸ್ತಾ ಇದೆ. ಇಲ್ಲೇ ಊರಲ್ಲು. ಹಾಯ್ ಬ್ರೋ, ಆರಾಮಾ? ಆರಾಮು. ಅಲ್ಲೇ ಹಾಕೊಳ್ಳೋದಲ್ವಾ? ಹೌದಾ, ಸರಿ ಹೊಡೋಣ. ಹಾಯ್ ಬ್ರೋ. ಬೈಕರ್ಸ್ಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಈ ಥರ ಟೋಲ್ಗಳಲ್ಲಿ ಟೋಲ್ ಕಟ್ಟಂಗಿಲ್ಲ, ಅದರಿಂದ ಸ್ವಲ್ಪ ಕಾಸ್ಟು ನಮಗೂ ಮಿಗುತ್ತೆ. ನೋಡ್ಬೋದು ಎಷ್ಟು ಜನ ರೈಡರ್ಸ್ ಇಲ್ಲಿ ನಿಂತಿದ್ದಾರೆ ಅಂತ. ಟೋಟಲ್ ಆಗಿ ಒಂದು ಹಿಮಾಲಯನ್, ಒಂದು ಡ್ಯೂಕ್, ಒಂದು ಎಕ್ಸ್ಪಲ್ಸ್, ಒಂದು R15, ಈ ಎಲ್ಲ ಥರ ಸೆಗ್ಮೆಂಟ್ ಗಾಡಿ ಇದೆ. ಇಂಥದ್ದೇ ಅಂಥದ್ದು ಅಂತಿಲ್ಲ. ಸೊ ದಿಸ್ ಯುನೈಟ್ಸ್ ಬೈಕರ್ಸ್. ಯಾವ ಬೈಕ್ ಆಗಲಿ ಏನೇ ಆಗಲಿ ಬೈಕ್ ಇರಬೇಕು. ಒಬ್ಬರು ಯಾವ್ದು ಬೈಕ್ ಇದ್ರು ಪರವಾಗಿಲ್ಲ, ಒಂದು ಬೈಕ್ ಇರಬೇಕು, ಈ ತರ ಒಂದು ರೈಡ್ ಹೊಡಿತಾ ಇರಬೇಕು. ಇನ್ನೇನ್ ಬ್ರೋ, ಆರಾಮಾ? ಆರಾಮ್ ಬ್ರೋ. ನಮ್ ಜೊತೆ ಶೈನ್ ಈ ಸತಿ ರೈಡ್ ಮಾಡ್ತಾ ಇದಾರೆ, ಅಂದ್ರೆ ಶೈನ್ ಶೆಟ್ಟಿ ಅಲ್ಲ, ಹೋಂಡಾ ಶೈನ್. ಇದರ ತೀರ್ಮಾನ ಎಲ್ಲಿ ಆಗಬೇಕು ಅಲ್ಲಿ ಮಾಡಿಸ್ಕೊಳ್ತೇನೆ. ಸೊ ಒಂದು ಶೈನ್, ಒಂದು ರಾಯಲ್ ಎನ್ಫೀಲ್ಡ್ ಮಿಟಿಯೋರ್, ಒಂದು R15, ಒಂದು ಎಕ್ಸ್ಪಲ್ಸ್, ಒಂದು ಡ್ಯೂಕ್, ಒಂದು ಹಿಮಾಲಯನ್, ಎಲ್ಲ ತರ ಗಾಡಿ ಐತೆ. ಇದು ಇವತ್ತಿನ ಲೈನಪ್. ಆಕ್ಚುಲಿ ನಾವು ಸನ್ರೈಸ್ ವ್ಯೂ ಪಾಯಿಂಟ್ ಹೋಗೋಣ, ಸನ್ರೈಸ್ ಟೈಮಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಸೊ ಒಂದು ಗ್ರೂಪ್ ರೈಡ್ ಅಂದರೆ ಲೇಟ್ ಆಗುತ್ತಲ್ಲ, ಒಂದು ಒಬ್ಬೊಬ್ರು ಒಂದು 10-15 minutes ಲೇಟ್ ಮಾಡಿದ್ರು ಒಂದು ಅವರ್ ಲೇಟ್ ಆಗೋಗುತ್ತೆ. ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ, 60 kilometers ಮೇಲೆ ಓಡಿಸೋದೇ ಇಲ್ಲ ಅವರು. ಓಕೆ ಓಕೆ ಓಕೆ. ಆಮೇಲೆ ಒಂದೊಂದು ಕಡೆ ಕೂತ್ಕೊಬಿಟ್ರೆ 2-2 hours ಕೂತ್ಕೋತಾರೆ ಊಟಕ್ಕೆ ತಿಂಡಿಗೆ ಟಿಫನ್ಗೆ. ಸೊ ಆದರೂ ಪರವಾಗಿಲ್ಲ, ಬಂದಿದ್ದಾರೆ, ಎಲ್ಲ ಬಿಟ್ಟಿದ್ದೀವಿ. ಸನ್ರೈಸ್ ನೋಡೋಕ್ಕಂತೂ ಆಗಲ್ಲ, ಬಿಕಾಸ್ ಆಲ್ರೆಡಿ ಸನ್ರೈಸ್ ಆಗಿದೆ. ಇದಂತೂ ಮೌಂಟ್ ಒಂದು 300 rupees ಕೊಟ್ಟು ತೊಗೊಂಡಿದ್ದೆ, ಪರವಾಗಿಲ್ಲ, ಒಂದು ವರ್ಷ ಬಂತು, ಅದಕ್ಕೂ IS ಆಗೋಗೈತೆ, 360 degrees ರೊಟೇಟ್ ಆಯ್ತೈತೆ. ಏನು ಮಾಡೋಕ್ಕಾಗಲ್ಲ, ಇನ್ನು ಎಷ್ಟು ಬರುತ್ತೆ ಹೇಳಿ, ದಿಸಕ್ಕೆ 1 rupees ಅಂದ್ರೂ 350 rupees ಕೊಟ್ಟಿದ್ದೆ, ಪರವಾಗಿಲ್ಲ, ವರ್ತಿದೆ. LJB ಇದು, LJB ಮೌಂಟ್. ಇನ್ನು ಇದಕ್ಕೆ ಚಾರ್ಜಿಂಗ್ದು ಬರುತ್ತೆ, ಸುಮ್ಮನೆ ಒಂದು ಚಾರ್ಜಿಂಗ್ದು ಸ್ಲಾಟ್ ಹಾಕ್ಸ್ಬಿಡ್ಬೇಕು ಇದಕ್ಕೆ. ಎಲ್ಲಾದರೂ ಈ ಥರ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೆ ಕಷ್ಟ ಆಗುತ್ತಲ್ವಾ? ಸೊ ಅದಕ್ಕೆ ಒಂದು ಚಾರ್ಜಿಂಗ್ ಹಾಕ್ಸ್ಬಿಟ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ, ಎಲ್ಲಿ ಬೇಕಾದರೂ ಹೋಗ್ರಿ, ಹೆಂಗೆ ಬೇಕಾದರೂ ಹೋಗ್ರಿ, ಚಾರ್ಜಿಂಗ್ ಇರುತ್ತೆ. ಹಂಗೆ ನೀವು ಪವರ್ ಬ್ಯಾಂಕ್ನು ಚಾರ್ಜ್ ಮಾಡ್ಕೋಬೋದು. ಸೊ ಅದಕ್ಕೆ ಒಂದು ಚಾರ್ಜಿಂಗ್ ಹಾಕ್ಸ್ಬೇಕು. ಕೇಳಿ ನೋಡಿದೆ, ಬೋಬೋದವ್ರದ್ದು 3500 ಹೇಳಿದ್ರು. ನೋಡ್ಬೇಕು, ಇನ್ಯಾವುದಾದ್ರೂ ಕಮ್ಮಿ ಇದ್ದರೆ ಅದನ್ನೇ ಹಾಕ್ಸ್ಬೇಕಷ್ಟೆ. ಏರ್ ಹೊಡಿಯೋದು ಬರುತ್ತಲ್ಲ, ಅಟ್ ಪವರ್ ಬ್ಯಾಂಕ್ ಥರ ಇರುತ್ತೆ, ಏರ್ ಪಂಪು, ಅದೊಂದಿದೆ ಬ್ಯಾಗಲ್ಲಿ. ಇಷ್ಟು ಗಾಡಿಗಳಲ್ಲಿ ಯಾವ್ದು ಗಾಡಿ ಪಂಚರ್ ಆದರೂ ನೋ ಪ್ರಾಬ್ಲಮ್, ಅದೊಂದು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸೇಫ್ಲಿ ರೀಚ್ ಪಂಚರ್ ಶಾಪ್. ವಾಟ್ ಅ ಬ್ಯೂಟಿ, ವಾವ್. ಹೋಗ್ತಾ ಇದ್ರೆ ಆ ಗಾಳಿ ಮುಖಕ್ಕೆ ಹೊಡಿತಾ ಇದ್ರೆ ಒಂದು ಫೀಲ್ ಬರ್ತಾ ಇದ್ರೆ ಹೇಗಿರುತ್ತೆ ಗೊತ್ತಾ? ಒಂದು ಸಾಂಗ್ ಹಾಕ್ತೀನಿ ಕೇಳಿ ನಿಮ್ಗೋಸ್ಕರ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಸನ್ರೈಸ್ ಆಯ್ತು ಅಂತ ಎಲ್ಲ ಫೋನ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ. ಅಯ್ಯೋ, ಸನ್ರೈಸ್ ಟೈಮ್ ಅಲ್ವಾ, ಬೆಟ್ಟದ ಮೇಲೆ ನೋಡ್ಬೇಕಿತ್ತು, ರೋಡಲ್ಲೇ ನೋಡ್ತಾ ಇದೀವಿ. ಇದ್ಯಾವ್ದು ಮೊದಲಿನ ತರ ಇರೋಕೆ ಆಗೋದಿಲ್ಲ. ಏ ಹೋಗ್ರಲ್ಲ, ಈ ತರ ಹೋಗ್ಬಾರ್ದು, ಯಾಕಂದ್ರೆ ಒಂಚೂರು ಮಿಸ್ ಆದ್ರೂ ಒಬ್ರಿಗೊಬ್ಬನ್ಗೆ ಟಚ್ ಆದ್ರೆ ಎಲ್ಲ ದಬ್ಬಾಕೊಳ್ತೀವಿ. ಸೊ ಅದಕ್ಕೆ ನಾವು ಜೂಟು ಪತಲ್ ಆಗ್ಬಿಡೋಣ. ಒಂದು BGM ಹಾಕ್ರಿ. ತಂದಿ ತಾಳಿ ಕಾಕ, ಟೀ ಗೀ ಕುಡ್ಕೊಂಡು ಹೋಗ್ರಿ ಹಂಗೆ. ಆ ಕ್ರಿಸ್ತವನ್ ಅಣ್ಣ 10 rupees ಕೊಟ್ಟಿದ್ಕೆ 200 rupees ಕೊಟ್ಟಿದೀವ್ರೆ. ಹ್ಮ್,
ಬೆಳಗಿನ ಶುಭೋದಯಗಳು. ಒಂದು ಟೀ ಸ್ಟಾಪ್ ಕಾಲ್ ಆಗಿದೆ, ಹಾಗೆ ಒಂದು ಗಾಡಿ ಪೆಟ್ರೋಲ್ ಕಾಲ್ ಆಗಿದೆ, ಅವ್ರು ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದಾರೆ. ಅಂಡ್ ದಿಸ್ ಇಸ್ ಬೈಕ್ ಲೈನ್ ಅಪ್ ಆಫ್ ದ ಡೇ. ಸಕಾಲಾಗಿ ನಿಲ್ಸಿದ್ದಾರೆ, ಒಂದು ಫೋಟೋ ಹಾಕೋಣ ರೀ. ಆ ರೈಡನ್ನು ಕಂಟಿನ್ಯೂ ಮಾಡಲಾಗಿದೆ, ಜಾಸ್ತಿ ಬರೋಡ್ಸಲ್ಲ ನಿಮಗೆ. ಸ್ಟಾರ್ಟಿಂಗ್ ಟ್ರಬಲ್, ಇದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ ನೋಡ್ರಿ ನೋಡ್ರಿ. ಆ ಕಡೆ ಈ ಕಡೆ ಮರ, ಸೆಂಟ್ರಲ್ ರೋಡು, ಎಂಥ ವ್ಯೂ. ಈ ಥರ ವ್ಯೂ ಬೆಂಗಳೂರಲ್ಲಿ ನಿಮಗೆ ಸಿಗುತ್ತಾ? ನಮ್ಮ ಅಪ್ರಾಣೇ ಸಿಗಲ್ಲ. ಇರೋ ಮರಗಳನ್ನೆಲ್ಲ ಕಟ್ ಮಾಡಿ ಮೆಟ್ರೋ ಅಂತೆ, ಅಂಡರ್ ಗ್ರೌಂಡ್ ಅಂತೆ, ಅಂಡರ್ ಅಪ್ ಅಂತೆ, ಅಂಡರ್ ಇದಂತೆ, ಎಲ್ಲ ಮಾಡಿ ಬೆಂಗಳೂರನ್ನೇ ಹಾಳು ಮಾಡಿ. ಆ ವೆದರು ಈ ವರ್ಷ ಇರೋಷ್ಟು ಬಿಸಿಲು ಇನ್ನು ಯಾವ ವರ್ಷನೂ ನೋಡಿಲ್ಲ, ಅಷ್ಟು ಬಿಸಿಲಾಗಿದೆ ಈ ವರ್ಷ. ಅದೇ ನನಗೆ ಆಶ್ಚರ್ಯ ಆಯಿತು, ಆಮೇಲೆ ದುಃಖ ಆಯಿತು, ನಂತರ ಭಯ ಆಯಿತು. ಹಳ್ಳಿ ಸೈಡ್ ನೋಡಿ, ಆ ಕಡೆ ಈ ಕಡೆ ಮರ, ಒಳ್ಳೆ ಗಾಳಿ. ಇನ್ನು ಹೋಗ್ತಾ ಹೋಗ್ತಾ ಇನ್ನು ಬೆಂಗಳೂರು ಇನ್ನು ಯಾವ ರೇಂಜ್ಗೆ ಹಾಳಾಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಮನೆ ಮುಂದೆ ಒಂದೊಂದು ಮರ ಗಿಡ ನೆಡಿ. ಅಂದರೆ ಆ ಒಂದು 10-15 years ಬ್ಯಾಕ್ ಈ ಥರ ನೆಟ್ಟಿರೋದಕ್ಕೇ ಇವಾಗ ಈ ರೋಡು ಒಂಚೂರು ನೆರಳಾಗಿದೆ. ಇನ್ನು ನಾವು ಇವಾಗ ನೆಟ್ಟಿದ್ರೆ ಇನ್ನೊಂದು ಮುಂದೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಸೊ ಅದಕ್ಕೆ ಮರ ನೆಡಿ, ಗಿಡ ನೆಡಿ, ಹಸಿರು ಉಳಿಸಿ. ಮರ ಇದ್ದರೆ ಉಸಿರು, ಉಸಿರಿದ್ದರೆ ಹಸಿರು, ಹಸಿರಿದ್ದರೆ ಅದಲ್ಲ ಹೆಸರು. ವಾವ್, ವಾಟ್ ಅ ನೈಸ್ ವ್ಯೂ. ಅಂಡ್ ದಟ್ಸ್ ಗುಡಿ ಬಂಡೆ ಹೋಗ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಕೆರೆ ಥರ ಸಿಗುತ್ತೆ. ಸಾಕಾದಾಗಿದೆ ವ್ಯೂ ಮಾತ್ರ ನೋಡಿ ಬ್ರೋ. ಅದ್ರೊಳಗೆ ಇಳಿಸಿ ಗಾಡಿ ಬೇಕಂಡ ಈ ಲೋಪರ್ ನನ್ನ ಮಗಂತಲೇ ಬೇಕೇ ಬೇಕು. ಗುರು ಬೀಳಲ್ವಾ ಗುರು? ಅಯ್ಯೋ ಏನು, ಎಷ್ಟಿಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ. ಮೇಲ್ಗಡೆ ಫೋರ್ಡ್ ಇದೆ ನೋಡಿ ಬ್ರೋ. ಮತ್ತೊಮ್ಮೆ ನಮ್ಮ ನವೀನ್ ಅವ್ರನ್ನ ಫೋಟೋ ಕರ್ಕೊ ಬಂದಿದ್ದೀವಿ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಬೆಳಿಗ್ಗೆ ಸೂರ್ಯ ನೋಡಿದೆ ಇವತ್ತ ಬ್ರೋ. ಸನ್ರೈಸ್ ನೋಡಿದ್ದೀರಾ ಹೋದ್ಸತಿ? ಇದು ಕಮ್ಮಿನೇ ಇದೆ ಬ್ರೋ ಹೋದ್ಸತಿ ಹೋಲಿಸ್ಕೊಂಡ್ರೆ. ಹೌದಾ? ಈಗ ಇದು ಎಂಟ್ರೆನ್ಸು, ಮೆಟ್ಲು ಮಾಡಿದ್ದಾರೆ. ಮುಂಚೆ ಎಲ್ಲ ಮೆಟ್ಲು ಇರಲಿಲ್ಲ. ಇದು ಆ್ಯಕ್ಚುಲಿ 17th century ಫೋರ್ಟ್ ಇದು. ಬೈರೆ ಗೌಡ ಅನ್ನೋರು ಕಟ್ಸಿರೋದು. ನನ್ನ ದೊಡ್ಡ ಬಾಡಿ ಬಿಲ್ಡರ್, ನೀನು ಲ್ಯಾಟ್ಸ್ ತೋರಿಸ್ತಾವ್ ನೋಡಿ, ವಿಡಿಯೋ ಮಾಡ್ತಾ ಇದ್ದೀನಿ. ನೀನೇನು ದೊಡ್ಡ ಬಾಡಿ ಬಿಲ್ಡ್ರೇನೋ, ಕುಯ್ದಾಕ್ಬಿಡ್ತೀನಿ ಅಂತ. ದೊಡ್ಡ ಬಾಡಿ ಬಿಲ್ಡರ್ ನೀನು. ಲಾಸ್ಟ್ ಟೈಮ್ ನಾವು ಚಂದ್ರಯನ್ ದುರ್ಗ ಹೋಗಿದ್ದು, ಅಲ್ಲಿ ಫುಲ್ಲು ಬೆಟ್ಟ ಇತ್ತು, ಇಲ್ಲಿ ಮೆಟ್ಲು ಮಾಡಿದ್ದಾರೆ ಸ್ವಲ್ಪ ಈಸಿ ಆಗಲಿ ಅಂತ. 1000 ಮೆಟ್ಲು ಐತಂತ ನಮ್ಮ ಗೈಡ್ ಅವರು, ನಮ್ಮ ಗೈಡ್ ನವೀನ್ ಅವ್ರು ಹೇಳಿದ್ದಾರೆ. ಇಲ್ಲೂ ಕೂಡ 1000 ಮೆಟ್ಲು ಇದೆಯಂತೆ. ಸೊ ಇದಿಷ್ಟು ಜನ ಇದ್ದೀವ್ರು ನಾವು, 2, 4, 6, 8, 10 ಒಂದು 11 ಜನ ಬಂದಿದ್ದೀವಿ ಬಾಯ್ಸ್ ಎಲ್ಲ. ಅಲ್ಲಿ ಕಾಣಿಸ್ತದೆ ನೋಡಿ ಫೋಟೋ, ಇದೆಲ್ಲ ಹಳೆ ಮೆಟ್ಲು ನೋಡಿ. ಅಯ್ಯ ಅಜ್ಜಿ ಹತ್ಕೊಂಬತ್ತಾಯ್ತು ನೋಡಿ, ಅಜ್ಜಿ ಬತ್ತಾಯ್ತು. ಹಾಲೆ ಅಜ್ಜಿ ಹತ್ತಿಲ್ದೆ ಎಲಿದೈತೆ. ಏನ್ರಲೆ ಮನೇಲಿ ಏನ್ರಲೆ ಮಾಡ್ತೀರಾ, ಬರ್ರಲೆ ಬೆಟ್ಟ ಹತ್ತಿರಲೆ. ಅಲ್ಲೂ ಚಂದ್ರಯನ್ ದುರ್ಗಕ್ಕಿಂತ ಇದು ಪರವಾಗಿಲ್ಲ, ಇನ್ನು ಚಿಕ್ಕದೇ ಇದೆ ಇದು. ಇದು ಸ್ವಲ್ಪ ಚಿಕ್ಕ ಫೋರ್ಟೆ, ನಾರ್ಮಲ್ ಆಗಿ ಟ್ರೆಕ್ ಮಾಡ್ಬೋದು ಆರಾಮಾಗಿ. ಅಲ್ಲಿ ನಿಮ್ ಮೇಲೆ ಒಂದು ವ್ಯೂ ಕಾಣಿಸ್ತದೆ ನೋಡಿ, ಅಲ್ಲಿ ಪಾಯಿಂಟ್ ಇರೋದು. ಒಂದು 300 steps ಆದಮೇಲೆ ನಿಮ್ಗೆ ಈ ಥರ ಒಂದು ಸರೌಂಡಿಂಗ್ ಸಿಗುತ್ತೆ. ಹಾಂ, ಇದಾದಮೇಲೆ ನೀವು ಮೇಲ್ಗಡೆ ಟ್ರಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬನ್ನಿ ತೋರಿಸ್ತೀನಿ ಆ್ಯಸ್ ಇಟ್ ಈಸ್. ಎಲ್ಲ ಬ್ಲಾಗಲ್ಲೂ ಹೇಳ್ದ ಹಾಗೆ ಈ ಥರ ಬೆಟ್ಟಗಳಿಗೆ ಎಲ್ಲಾದರೂ ಬರಬೇಕಾದ್ರೆ ಶೂಸ್ ಹಾಕೊಂಬನ್ನಿ, ಸೊ ಗ್ರಿಪ್ ಚೆನ್ನಾಗಿರುತ್ತೆ. ಸಾಕಾಯ್ತಾ ಬ್ರೋ? ಬನ್ನಿ ಬನ್ನಿ, ಏನಾಗಲ್ಲ, ಸಿಗುತ್ತೆ. ಬಿಸಿಲಿಲ್ಲ, ಬೇಗ ಬೇಗ ಹತ್ಕೊಂಬಿಡಿ. ಇಲ್ಲೊಂದು ಎಂಟ್ರೆನ್ಸ್ ಇದೆ. ಇದು ಈಗ ಗೇಟು ಕಬ್ಬನದಿಲ್ಲ ಇವಾಗ ಮಾಡಿರೋದು, ಮುಂಚೆ ಎಲ್ಲ ಕಲ್ಲು ಅಥವಾ ಮರದ ಹಾಕಿ ಇಲ್ಲಿ ಕ್ಲೋಸ್ ಮಾಡಿದ್ರೆ ನಿಮ್ಗೆ ಇಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ಫುಲ್ ಮೇಲೆಲ್ಲ ಬಂಡೆ ಇದೆ. ಇಲ್ಲಿ ಇದು ಎಂಟ್ರೆನ್ಸ್, ನಿಮಗೆ ಇಲ್ಲಿಷ್ಟು ಕ್ಲೋಸ್ ಮಾಡಿದ್ರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ನಿಮಗೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಎಂಟ್ರಿ ಇದೆ. ಎಲ್ಲ ಫೋರ್ಟ್ಸು ಅಷ್ಟೇ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ 3 layers ಪ್ರೊಟೆಕ್ಷನ್ ಥರ, 1, 2, 3, 4 ಆ ಥರ ಪ್ರೊಟೆಕ್ಷನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಒಂದನ್ನು ಡಿಫೆಂಡ್ ಮಾಡಿದ್ರು ಇನ್ನೊಂದು ಡಿಫೆಂಡ್ ಮಾಡೋಕ್ಕಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಆ ಥರ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹಳೆ ಟೆಂಪಲ್ಸ್ ಇದೆ, ಎಲ್ಲ ಹಾಳಾಗೋಗಿದೆ. ಒಂದು ಗುಹೆ ತರ ಇದೆ. ಲೇ ಲೇ, ಬ್ಯಾಗ್ ಎಲ್ಲ ಹಾಕ್ಬಿಡ, ಎತ್ಕೊಂಡೋಣ ಬರೋ. ಏನಾಗಲ್ಲ, ಅದ್ರಲ್ಲಿ ಬಟ್ಟೆ ಬಿಟ್ರೆ ಏನೈತ್ ಬಿಡಲ್ಲ. ನನ್ನ ಹತ್ರ ಇರೋದೇ
ಒಂದು ಸೂಟ್ ಕೇಸು, ನಾಲ್ಕು ಜೊತೆ ಬಟ್ಟೆ. ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾವ ನಾನು ಅಲ್ಲಿ ಹೋಗಕ್ ಸಿದ್ಧ. ಇಲ್ಲಿ ನೋಡ್ಬೋದು ಇಲ್ಲೊಂದು ಚಿಕ್ಕ ಗುಹೆ ತರ ಇದೆ. ಇಲ್ಲಿ ಹೋಗ್ತಾ ಇದೀವಿ. ಒಂದ್ಸತಿ ಒಬ್ಬೊಬ್ರೆ ಹೋಗಕ್ಕಾಗದು ಏನಿಲ್ವಾ? ಒಂದ್ ಕಿ ಒಬ್ಬ ಒಂದ್ ಕಿಂಡಿ ತರ ಇದೆ. ಏನಿದೆ ಬ್ರೋ? ವ್ಯೂ ಪಾಯಿಂಟ್ ಇದೆ. ಓ ಏನ್ ಬ್ರೋ ಇದು? ಅಮರ ಪ್ರೇಮಿಗಳು ಯಾರು ಬ್ರೋ ಅವರು? ರಶ್ಮಿ ರಕ್ತದಲ್ಲಿ ಬರ್ತಿರೋದು ಅದು ಅನ್ಸುತ್ತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದ ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜೆ ಆಗ್ಬಿಡ್ತು. ಏನಪ್ಪ ಇದು? ಪೇಂಟ್ ಅಲ್ಲ, ರಕ್ತನೇ ಬಿಡಿ. ರಕ್ತನೇ, ಪಕ್ಕ ರಕ್ತ. ರಕ್ತದಲ್ಲಿ ಬರ್ದವ್ರು ನೋಡಿ ಈ ತರ ಯಾರ? ಅಫ್ತಾರ್, ಮನ್ವಂತ್, ಅಶಾತ್. ಓಹೋ, ಗ್ರೇಟ್ ಬಿಡ್ರೋ ನೀವೆಲ್ಲ. ಲೇ, ದೇಶಕ್ಕಲ್ಲಿ ಯಾರ್ಯಾರು ರಕ್ತ ಸುರಿಸ್ತಾರೆ? ಇಲ್ಲಿ ನನ್ನ ಮಕ್ಳು ಈ ಬೆಟ್ಟಕ್ಕೆ ಬಂದು ಇಲ್ಲಿ ರಕ್ತದಲ್ಲಿ ಹೆಸರು ಬರ್ದು ಎಲ್ಲ ಸ್ವಲ್ಪ ಬ್ಲರ್ ಮಾಡ್ಕೊಂಬಿಡಿ. ಇದನ್ನ ಇದನ್ನ ಅದೆಲ್ಲ ತೋರ್ಸಕ್ಕಾಗಲ್ಲ ಬಿಡಿ. ಇದು ನಿಶು ಧೀರಜ್ಗೆ ಟ್ಯಾಗ್ ಮಾಡ್ಲೇಬೇಕು ಗುರು. ಆ ಬೇವರ್ಸಿ ಮುಂಡೆವಕ್ಕೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ. ಈ ಮುಂಡೆವ ಕಾಮನ್ ಸೆನ್ಸ್ ಇಲ್ಲ ಬೇವರ್ಸಿ ಮುಂಡೆವ. ನೀವು ನೀವೇನು ಸಗಣಿ ತಿಂತೀರನ್ರ ಹುಚ್ಚ ಮುಂಡೆವ? ಏನ್ ಬ್ರೋ, ಬ್ಲರ್ ಮಾಡ್ಬೇಕಷ್ಟೇ ಈ ತರದೆಲ್ಲ. ಏನೇನೋ ಮಾಡಿದಾರೆ ಇಲ್ಲಿ ಕೆಲಸಗಳು. ಈ ತರ ಪ್ಲೇಸ್ ನೆಲ್ಲ ಹಾಳ್ ಮಾಡಕ್ಕೆ ಇಂಥವ್ರೊಂದು ಮೂರ್ ನಾಲ್ಕು ಜನ ಇದ್ರೆ ಸಾಕು. ಬರ್ತಡೇ ಮಾಡಿದಾರೆ ಬ್ರೋ ಇಲ್ಲಿ. ಬರ್ತಡೇ ಪಾರ್ಟಿ ಆಚರಿಸಿದಾರೆ, ಕೇಕ್ ಕಟ್ ಮಾಡಿದಾರೆ, ಎಲ್ಲ ಮಾಡಿದಾರೆ ಈ ತರ ಜಾಗದಲ್ಲಿ. ಗುರು ಹೆಂಗುರು? ಇಲ್ಲಿ ಮುಂಚೆ ಇಲ್ಲಿ ದಾರಿ ಇತ್ತು ಅನ್ಸುತ್ತೆ, ಈಗೆಲ್ಲ ಇಲ್ಲೆಲ್ಲ ಬ್ಲಾಕ್ ಆಗಿದೆ. ಸೊ ನಿಮ್ಗೆ ಮೇಲ್ಗಡೆ ತೋರಿಸ್ತೀನಿ ಬರ್ರಪ್ಪ. ಬರ್ತಡೇ ಸೆಲೆಬ್ರೇಷನ್ ಮಾಡಿದಾರೆ ಇಲ್ಲಿ. ಹಂಗೆಲ್ಲ ಹೇಳ್ಬಾರ್ದು ಬ್ರೋ, ಬರ್ತಡೇ ಅನ್ಬೇಕು. ಇಷ್ಟೊಂದು ಬೆಲೂನ್ ಯಾಕೆ ತರ್ಸಕ್ಕೋದ್ಲು? ಒಂದೇ ಒಂದ್ ಬೆಲೂನ್ ಇದ್ರೆ ಸಾಕ. ನಮ್ದು ಫ್ಯಾಮಿಲಿ ಚಾನಲ್ ಇದು. ಸೊ ಅದಕ್ಕೆ ಇಲ್ಲಿ ಬರ್ತ್ಡೇ ಆಚರಿಸಿದಾರೆ. ಅಂದ್ರೆ ಅವ್ರಿಗೆ 18+ ಇರೋರ್ಗೆ ಗೊತ್ತಾಗುತ್ತೆ. ಒಬ್ರೆ ಹೋಗಕ್ಕಾಗಿ ಇಲ್ಲಿ ನೋಡಿ, ಇಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ತರ ಹಿಸ್ಟೋರಿಕಲ್ ಪ್ಲೇಸಸ್ ಬಂದ್ರೆ ಸ್ವಲ್ಪ ನೀಟಾಗಿ ಜಾಗ ಮೇಂಟೈನ್ ಮಾಡಿ. ಬರ್ದ್ರ ನೋಡ್ಕೊಂಡು ವ್ಯೂ ನೋಡ್ಕೊಂಡು ಹೋಗಿ. ಈ ತರ ಎಲ್ಲ ಮಾಡಬೇಡಿ. ಈ ತರ ಪ್ಲೇಸಸ್ ಬಂದಾಗ ಸ್ವಲ್ಪ ಸ್ಟೀಲ್ ಬಾಟ್ಲಸ್ನ ಕ್ಯಾರಿ ಮಾಡಿ. ಈ ತರ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ, ಬಿಕಾಸ್ ಇಲ್ಲೆಲ್ಲ ನೋಡಿ ಹೆಂಗ ಹಾಕಿದ್ದಾರೆ. ಬ್ಯಾಗ್ ಒಳಗ ಸುಡ್ಬೋದು, ಬಟ್ ಇಲ್ಲೆಲ್ಲ ಈ ಟೈಮಲ್ಲಿ ಸುಟ್ಟರೆ ಇದಾಗುತ್ತೆ. ಸೊ ಏರ್ ಪೊಲ್ಯೂಷನ್ ಎಲ್ಲ ಒಣಗಿದೆ. ಸೊ ಅದಕ್ಕೆ ಹತ್ಕೊಂಡ್ಬಿಡುತ್ತೆ, ಬೇಡ. ಅದಕ್ಕೆ ಬರೋರಿಗೆ ತರದ್ ಕಮ್ಮಿ ಮಾಡಿ, ಸ್ಟೀಲ್ ಬಾಟ್ಲಸ್ ಯೂಸ್ ಮಾಡಿ ಅಷ್ಟೇ ಅಂತ ಹೇಳ್ತಾ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಇದೀವಿ. ಆಯ್ ಸೌಂಡೇ ಇಲ್ಲ ನೋಡು. ಇಲ್ಲೊಂದು ಚಿಕ್ಕ ಬಾಗಿಲು, ಆ ಬಾಗಿಲನ್ನ ದಾಟಿ ಇಲ್ಲಿ ಬಂದ್ರೆ ಇಲ್ಲಿ ಡಿಸ್ ಎಂಟ್ರೆನ್ಸ್ ಅಲ್ಲಿ ನಮ್ಮ ಬಾಸ್ ಇದಾರೆ. ಜೈ ಅಂಜನಯ್ಯ. ಅವಾಗ ಇಟ್ಟಂತೆ ಮಚ್ಚ ಇಟ್ಕೆಗಳೆಲ್ಲ. ಬಂದ್ವಿ ಫೈನಲ್. ಇದು ಇಲ್ಲೊಂದು ದೇವಸ್ಥಾನ ಹತ್ರ ಇದೆ. ಇನ್ನು ಮೇಲಿದ್ಯಾ? ಓಹೋ, ಅಲ್ಲೊಂದು ಪಾಯಿಂಟ್ ಅಲ್ಲಿ ಮಾತ್ರ ಓಪನ್ ಇದೆ. ಅಲ್ಲಿಂದ ಸನ್ಲೈಟ್ ಕಾಣ್ತಾ ಇದೆ, ಸಗದಾಗಿದೆ. ನುಗ್ಗು ನುಗ್ಗು ಮುನ್ನುಗ್ಗು ನೀ ನಡೆದಿದೆ ದಾರಿ. ಇದೆಲ್ಲ ಇವಾಗ ರೀಸೆಂಟ್ ಆಗಿ ಕಟ್ಟಿರೋದು, ಎಲ್ಲ ಸಿಮೆಂಟ್ ಇಟ್ಕೆ. ಎಲ್ಲ ಬಿಟ್ಟದ ಮೇಲೆ ಒಂದ್ ನಾಯಿ ಇರುತ್ತಲ್ಲ ಬ್ರೋ, ಅದು ಇವಾಗ್ಲೇ ಹೇಳಿದ್ರೆ ಹೇಳುತ್ತದೆ ನನ್ಗೆ ಇಲ್ಲಿ ನೆಮ್ಮದಿನೇ ಇಲ್ಲ ಅಂತ. ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನ ನೀನ್ ಕೇಳಬಾರ್ದು. ದೊಡ್ಡ ತಪ್ಪು. ಅಲ್ಲಿ ಮುಖಂಡಿತ್ತು, ಅದ್ರ ಜೊತೆ ಫೋಟೋ ಅಂತ ಇಲ್ಲಿ ಬಂತ. ಬಾಯ್ಸ್ ಕಾಫಿ ಮಾಡ್ಕೊಂಡ್ ಬಂದಿದ್ರು, ಇಲ್ಲೆಲ್ಲ ಕಾಫಿ ಕುಡಿತಾ ಇದಾರೆ. ಬ್ರೋ ಡ್ರಗ್ಸ್ ತಗೋತಾ ಇದ್ದಾರೆ. ಡ್ರಗ್ಸ್ ತೋರಿಸಿ ಬ್ರೋ. ಸ್ಟೋರೇಜ್ ರೂಮ್ ತರ ಅನ್ಸುತ್ತೆ ಇದು. ಸ್ಟೋರೇಜ್ ರೂಮ್ ಬ್ರೋ, ಚೆನ್ನಾಗಿದೆ. ಪಾರ್ಟಿ ಹಾಲ್ ಇಲ್ಲಿ, ಆ ಪಾರ್ಟಿ ಹಾಲ್ ಮಾಡ್ತಾರೆ ಬ್ರೋ. ಇದಿಷ್ಟು ನೋಡೋದಲ್ಲ, ಇದು ಗುಡಿ ಬಂಡೆ ಫೋರ್ಟ್ ಆಗಿತ್ತು. ಒನ್ ಡೇ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿದೆ. ಮಾರ್ನಿಂಗ್ ಸ್ವಲ್ಪ ಬೇಗ ಬನ್ನಿ, ಬಿಸಿಲಿರಲ್ಲ, ಆವಾಗ ನಿಮಗೆ ಟ್ರೆಕ್ಕಿಂಗ್ ಮಾಡೋಕೆ ಈಸಿ ಆಗುತ್ತೆ. ಮೇಲ್ಗಡೆ ವ್ಯೂ ಪಾಯಿಂಟ್ಸ್ ಇದೆ, ಪ್ಲಸ್ ಇಲ್ಲಿ ಚಿಕ್ಕ ಪುಟ್ಟ ಒಂದು ಗುಹೆ ತರ ಕ್ಯಾಂಪ್ ತರ ಎಲ್ಲ ಇದೆ. ಅದು ನೀವು ನೋಡ್ಬೋದು ಇಲ್ಲಿ ಬಂದ್ರೆ. ಮುಂದೆ ಕೈ ತಟ್ಟಿನ ದುಡ್ಡು ಮಾಡ್ಬೋದು, ಆದ್ರೆ ನಾಲ್ಕು ಜನ ನೀವು ನೋಡ್ ಕೈ ತಟ್ಟದ್ರ ದುಡ್ಡು ಮಾಡ್ಬೋದು. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ದ ಗ್ರ್ಯಾಂಡ್ ಫಾದರ್ ಆಫ್ ಯುವರ್ ಡ್ಯಾಡ್. ಏನ್ ಬ್ರೋ ಹಂಸಲೇಖ ಅವ್ರಿಂಗ್ ಬರೆಯಲ್ಲ ಇವ್ನು ಕೊಡ್ತಾ ಇರ್ತಾ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ನನ್ ಚಾನಲ್ ನೋಡ್ಕೊಂಡ್ ಬರ್ತಾರೆ ಅವ್ರಿಗೆಲ್ಲ. ನೀನು ಎಣ್ಣೆ ಕೊಡ್ಬೇಕು ಸರಿನಾ? ಐ ಮಾಡಿ ಎಲ್ಲಾರು ಎಸ್ ವಿ ಗೌಡ ಎಲ್ಲ ಸರ್ಪ್ರೈ ಮಾಡಿ. ಹಾ ಥ್ಯಾಂಕ್ಸ್.
ನೋಡಿದ್ರಲ್ಲ ವೀಕ್ಷಕರೆ, ಗುಡಿ ಗುಡಿ ಏನು ಏನು ಬಂಡೆ ಫೋಟೋದು ನೋಡಿದ್ರಲ್ಲ ಸ್ನೇಹಿತರೆ, ಗುಡಿ ಬಂಡೆ ಫೋಟೋ. ಇದಿಷ್ಟು ಟ್ರಕ್ ಆಗಿತ್ತು. ನೆಕ್ಸ್ಟ್ ನಾವು ಹೊಟ್ಟೆಗೆ ಟಿಫನ್ ಮಾಡಿಕೊಂಡು ಆನಂತರ ಲೇಪಾಕ್ಷಿಗೆ ಹೋಗ್ತಾ ಇದ್ದೀವಿ. ರೈಡರ್ ಭರತ್ ಅವರು ಅವರ ಗಾಡಿಯನ್ನು ಓಡಿಸ್ತಾ ಇದ್ದಾರೆ, ನಮ್ಮ ಗಾಡಿಯನ್ನು ಹಿಂದೆ ನಮ್ಮ ಫ್ರೆಂಡ್ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗೆ ಜರ್ನಿ ಕಂಟಿನ್ಯೂ ಆಗಿದೆ, ಸಂಡೇ ರೈಡ್. ಇದು ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ಬಾರ್ಡರ್ ಇದೆ, ಆಲ್ಮೋಸ್ಟ್ ನಿಮಗೆ ಆಂಧ್ರ ಪ್ರದೇಶ ಹತ್ರನೇ ಬರುತ್ತೆ. ಬೆತ್ತಲೆ ಪ್ರದರ್ಶನ ಓನ್ಲಿ ಆನ್ ಎಸ್ ವಿ ಗೌಡ ವ್ಲಾಗ್ಸ್. ಕೃತಜ್ಞತೆ ಹೇಳಬೇಕಾಗಿರೋದು ನಮಗಲ್ಲ, ಅವ್ರಿಗೆ, ನಮ್ಮ ಆಪ್ತರಿಗೆ, ನಮ್ಮ ಆಪ್ತ ರಕ್ಷಕರಿಗೆ. ಚಾಮುಂಡಿತ್ತ